ಕಾರ್ಯಾಗಾರ ಇಟ್ಟಿದ್ದೇವೆ. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ, ಮಂಗಳವಾರ ಬೆಳಗ್ಗೆ ಇನ್ನೊಂದು ಕಾರ್ಯಕ್ರಮ ಕಾರ್ಯಾಗಾರ ಅಡಿಷನ್ ಏನು ಮಾಡಿದ್ದೇವೆ. ಕ್ರೈಸ್ತ ಮೈನಾರಿಟೀಸ್ ಏನಿದ್ದಾರೆ, ಕ್ರಿಶ್ಚಿಯನ್ ಮೈನಾರಿಟೀಸ್ದು ಸಹ ಮಂಗಳವಾರದ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಕಾರ್ಯಾಗಾರವನ್ನು. ಇವತ್ತಿನ ದಿನ ಅವರು ಪ್ರೇಯರ್ ಹೋಗಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಭಾನುವಾರದ ದಿನ ಅವರು ಪ್ರೇಯರ್ನಲ್ಲಿ ಭಾಗವಹಿಸಲಿಕ್ಕೆ ಚರ್ಚ್ಗೆ ಹೋಗ್ತಕ್ಕಂಥದ್ದೇನಿದೆ ಅವ್ರಿಗೋಸ್ಕರವಾಗಿ ಮಂಗಳವಾರಕ್ಕೆ ಸಪ್ರೇಟ್ ಆಗಿ ಕ್ರೈಸ್ತ ಸಮುದಾಯದ ಒಂದು ಕಾರ್ಯಾಗಾರವನ್ನು ಇಲ್ಲಿ ಏನು ಏರ್ಪಾಡು ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಪ್ರಥಮ ಬಾರಿಗೆ ನಾನು ಈ ಬಾರಿ ಮುಖ್ಯಮಂತ್ರಿ ಆದಾಗ ಕ್ರೈಸ್ತ ಸಮಾಜಕ್ಕೂ ಸಹ ಒಂದು ಕಾರ್ಪೊರೇಷನ್ನ ಮಾಡತಕ್ಕಂಥವ್ರ ಮುಖಾಂತರ ಸುಮಾರು 100 ಕೋಟಿ ಹಣವನ್ನು ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ ನಾನು ಮುಖ್ಯಮಂತ್ರಿ ಆದಾಗ ಕೊಟ್ಟಂಥದ್ದೇನಿದೆ ಪ್ರಥಮ ಬಾರಿಗೆ. ಇದೆಲ್ಲ ಒಂದು ಭಾಗ, ನಾವು ಎಲ್ಲ ಸಮಾಜಗಳನ್ನು ಮುಂದಿನ ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಜನರ ಹತ್ತಿರಕ್ಕೆ ಹೋಗ್ತಕ್ಕಂಥ ನಿಟ್ಟಲ್ಲಿ ಈ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಗುರಿ 123 ಏನಿದೆ ಮಿಷನ್ 123 ಅದನ್ನು ಮುಟ್ಟತಕ್ಕಂಥ ನಿಟ್ಟಲ್ಲೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಗಾಂಭೀರ್ಯತೆಯಿಂದ ಪ್ರತಿಯೊಬ್ಬರಲ್ಲೂ ಒಂದು ಕಮಿಟ್ಮೆಂಟ್ ಬೇಕಾಗಿದೆ. ಇವತ್ತು ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಎಲ್ಲರಿಗೂ ಇವತ್ತು ಅವ್ರಿಗಿರ್ತಕ್ಕಂಥ ಜವಾಬ್ದಾರಿಯನ್ನು ಮನವರಿಕೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು 5ನೇ ದಿನ ಏನು ಮತ್ತೆ ಪ್ರಾರಂಭ ಆಗಿದೆ, ಇನ್ನು 2 ದಿನಗಳಿದೆ, ಮತ್ತೆ 16ನೇ ತಾರೀಕಿನಿಂದ ನಮ್ಮ ವಿಜಯದಶಮಿಯ ಹಬ್ಬಗಳು ಮುಗಿದ ನಂತರ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾವಾರು ಹೀಗೆ ನಾವು ಅಭ್ಯರ್ಥಿಗಳನ್ನು ಫೀಲ್ಡ್ಗೆ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಡಿಸೆಂಬರ್ವರೆಗೆ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ. ಅವರು ಮತ್ತು ಈ ಎಲ್ಲ ವಿಭಾಗಗಳ ಕಾರ್ಯಕರ್ತರು ಆಯಾ ಜಿಲ್ಲೆಗಳಿಂದ ಕರೆಸಿ ಎಲ್ರಿಗೂ ಒಂದು ಮ್ಯೂಚುವಲಿ ಯಾವ ರೀತಿ ಪರಸ್ಪರ ಹೊಂದಾಣಿಕೆ ಮುಖಾಂತರ ಸಂಘಟನೆಯನ್ನು ಸಾಮೂಹಿಕವಾಗಿ ಮಾಡಬೇಕಾಗಿದೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದು ಎಲ್ಲದಕ್ಕೂ ಮುಂದಿನ 16ನೇ ತಾರೀಕಿನಿಂದ 2ನೇ ಹಂತದ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಮುಂಬರುವ ಚುನಾವಣೆಯಲ್ಲಿ ಸರ್ ಅಲ್ಪಸಂಖ್ಯಾತರ ಆಗುವುದು ಕ್ರೈಸ್ತ ಅವರು ಏನಿದ್ರೆ ಅವರಿಗೆಲ್ಲ ಒಂದಷ್ಟು ಅಭ್ಯರ್ಥಿಗಳನ್ನ ಹೆಚ್ಚಾಗಿ ಹಾಕ್ತೀರಾ, ಹೇಗೆ ಅವಕಾಶ ಜಾಸ್ತಿ ಇರುತ್ತಾ? ಅವರಲ್ಲೂ ಸಹ ಇವತ್ತು ಅಭ್ಯರ್ಥಿಗಳನ್ನ ಆಗ್ತಕ್ಕಂಥದ್ದು ಎಲ್ಲ ಸಮಾಜಗಳಿಗೂ ಅವಕಾಶ ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಲ್ಲೇ ಇವತ್ತು ದುಡಿಮೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇವೆ. ದುಡಿಮೆಯ ಜೊತೆಯಲ್ಲಿ ಜನರಿಗೆ ಹತ್ತಿರಕ್ಕೆ ಸಮೀಪಕ್ಕೆ ಹೋಗ್ತಕ್ಕಂಥ ಅವರ ಒಂದು ಕಾರ್ಯ ಯಶಸ್ವಿಯಾಗಿ ನಡೆದಾಗ ಎಲ್ಲ ಸಮಾಜಕ್ಕೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವರೆಲ್ಲರಿಗೂ ಇವತ್ತು ಈ ಕಾರ್ಯಾಗಾರದ ಮುಖಾಂತರ ಅವ್ರನ್ನ ಜನರ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಸರ್, ಈಗಾಗಲೇ ಅಭ್ಯರ್ಥಿಗಳು ಆಯ್ಕೆ ಮಾಡಿದ ಅದೊಂದು ಭಾಗ ಸರ್. ಈಗ ಇಲ್ಲೊಂದ್ ಕಡೆ 2 ರಾಷ್ಟ್ರೀಯ ಪಕ್ಷಗಳು ನೋಡ್ತಾರೆ, ಸಂಘಟನೆ ವಯಸ್ಸಲ್ಲಿ ಎಲ್ಲ ಒಂದ್ ಕಡೆ JDS ಹಿಂದುಳಿದೆ ಅಂತ ತಳಮಟ್ಟ ಸಂಘಟನೆಯಲ್ಲಿ, ಇದಕ್ಕೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ರಾ? ಇಲ್ಲಿ ಸಂಘಟನೆಯಲ್ಲಿ ಹಿಂದುಳಿಲಿಕ್ಕೆ ಕಾರಣ ನಮ್ಮ ಪಕ್ಷದಲ್ಲೇ ಬೆಳೆದಂತ ಹಲವಾರು ನಾಯಕರು ಅವರವರಿಗೆ ಬೇಕಾದಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ನಮ್ಮ ಪಕ್ಷದ ಶಕ್ತಿಯನ್ನ ಬಳಕೆ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ನಡೆನೀರಿನಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದೇ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ನಾವು ತಯಾರು ಮಾಡಬೇಕಾಗಿದೆ. ಈಗ ನೋಡಿ, ಉದಾಹರಣೆಗೆ ಮೈಸೂರಿನಲ್ಲೇ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಆ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವತ್ತಿನ ನಮ್ಮ ನಾಯಕರಿಗೆ ಏನು ಬರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಯಾರು ಪಕ್ಷದ ಸಂಘಟನೆ ಅಂದರೆ ಅವ್ರು ಹೇಳಿದ್ದೆ ವಾಕ್ಯ ಅಂತಕ್ಕಂಥದ್ದಿತ್ತು. ಅವರು 8 ಜನ ಶಾಸಕರುಗಳನ್ನ ಕರ್ಕೊಂಡು ಹೊರಟೋದ್ರು ಆ ಭಾಗದಲ್ಲಿ. ನಂತರ ತಳಹಂತದಿಂದಲೇ ಪಕ್ಷ ಕಟ್ಟಬೇಕಾಯ್ತು ಅಲ್ಲಿ ಮೈಸೂರಿನಲ್ಲಿ. ಈ ಹಲವಾರು ಉದಾಹರಣೆಗಳನ್ನು ನಾನು ಕೊಡಬಹುದು. ಈಗ ಮತ್ತೆ ಇನ್ನೊಬ್ಬರು ಶಾಸಕರು ಸಹ ಇವತ್ತು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಇದೇ ಪಕ್ಷದಲ್ಲಿ ಇರ್ತೀನಿ, ಆದರೆ ನಮ್ಮ ಪಕ್ಷದ ನಾಯಕರೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತೇನು ಹೇಳ್ತಾರೆ. ಅವರು ಈ ಪಕ್ಷದಲ್ಲೇ ಇರೋದಾದರೆ ಈ ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನ ಇದ್ದರೆ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಯಾರು? ನಾನು ನಿರ್ಮಾಣ ಮಾಡಿದ್ದೇನೆ? ಇಲ್ಲಿ ಪಕ್ಷ ಬಿಡ್ತಾರೆ ಅಂತೇಳಿ ಪ್ರತಿನಿತ್ಯ ಮಾಧ್ಯಮಗಳೆಲ್ಲ ಹೆಸರುಗಳು ಯಾಕೆ ಬರ್ತದೆ? ಇವರಲ್ಲಿ ಆ ಚಟುವಟಿಕೆಗಳು ಇಲ್ಲದೆ ಇದ್ದರೆ ಹೆಸರುಗಳು ಯಾಕೆ ಬರಬೇಕಲ್ಲಿ? ಈಗ ಅಲ್ಲಿ ದೋಷ ನಮ್ಮ ಕಡೆ ಕೊಡೋದು, ಅಲ್ಲಿ ಪಕ್ಷವನ್ನು ನಿರ್ನಾಮ ಮಾಡ್ತಕ್ಕಂಥದ್ದಕ್ಕೆ ಬೇರೆ ಪಕ್ಷದ ಜೊತೆ ಒಳಸಂಚು ಮಾಡ್ಕೊಂಡಿರ್ತಕ್ಕಂಥದ್ದು, ಇದು ನಡೆಸ್ಕೊಂಡು ಮತ್ತೊಂದು ರೀತಿ ನಮ್ಮ ಮೇಲೆ ಗುಬೆ ಕೂರಿಸ್ತಕ್ಕಂಥದ್ದು ನಿನ್ನೆ ಒಂದು ಶಾಸಕರದ್ದು ನಡೆದಿದೆ, ನೋಡಿದ್ದೇನೆ, ಗಮನಿಸಿದ್ದೇನೆ ಘಟನೆ. ಈಗ ನಾನೇ ಸರಿಪಡಿಸಬೇಕಂತೆ, ತಪ್ಪು ಮಾಡ್ಕೊಂಡಿರೋರು ಅವರು, ಚಿತಾವಣೆ ನಡೆಸಿರೋರು ಅವರು, ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿರೋರು ಅವರು, ಈಗ ಇದನ್ನು ಸರಿಪಡಿಸಬೇಕಾದ್ರೆ ಅವರು ಅಂತೇಳಿ ನನ್ನ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಜನಗಳ ಮುಂದೆ ಮಾತನಾಡೋದು ಕಾರ್ಯಕರ್ತರ ಮುಂದೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ.
ಇದೆಲ್ಲ ಅದಕ್ಕೋಸ್ಕರಲೇ ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಈ ಪಕ್ಷದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಧಿಕಾರದ ರುಚಿ ಕಂಡು ಕಾರ್ಯಕರ್ತರನ್ನ ಬೀದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ನಾಯಕರಿಂದ ಈ ಪಕ್ಷ ಅಲ್ಲ, ಕಾರ್ಯಕರ್ತರ ಒಂದು ದುಡಿಮೆ, ಕಾರ್ಯಕರ್ತರ ಶಕ್ತಿನೇ ಈ ಪಕ್ಷದ ಬಂಡವಾಳ ಅಂತಕ್ಕಂಥದ್ದನ್ನ ಇವತ್ತು ಕೆಳ ಹಂತದಿಂದಲೇ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಈ ರೀತಿಯ ಒಂದು ಕಾರ್ಯಾಗಾರಗಳ ಮುಖಾಂತರ ಕಾರ್ಯಕರ್ತರನ್ನೇ ಜನಗಳ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಾಕೊಂಡಿರೋ. ಸರ್, ಈಗ ಪಕ್ಷ ಬಿಟ್ಟು ಹೋಗೋರ್ನ ಸರ್ ಪಕ್ಷ ಬಿಟ್ಟು ಹೋಗೋರ್ನ ಹೋಗ್ಲಿ ಅಂತ ಕೈ ತೊಳ್ಕೊಳ್ತೀರೋ ಅಥವಾ ಮತ್ತೊಂದು ಕೊನೆಯ ಹಂತದ ಪ್ರಯತ್ನ? ನಾನೇ ಆಗಿ ಯಾರನ್ನು ಪಕ್ಷ ಬಿಟ್ಟು ಹೋಗಿ ಅಂತ ಹೇಳಲ್ಲ, ಹೋಗೋರ್ನ ನಾನು ಹಿಡ್ಕೊಳ್ಳಿಕ್ಕೂ ಆಗೋದಿಲ್ಲ, ನಾನು ಯಾರನ್ನು ಹೋಗಿ ಅಂತ ಯಾರಿಗೂ ಹೇಳಿಲ್ಲ. ಆದರೆ ಇತ್ತೀಚೆಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿಗಳಿದೆ, ಆ ಮಾಹಿತಿಗಳೇನಿದೆ ಈಗಾಗಲೇ ಹಲವಾರು ಬಾರಿ ಪಕ್ಷದ ನಮ್ಮ ಹಿತೈಷಿಗಳು ಸ್ನೇಹಿತರುಗಳು ಅಂಥವ್ರ ಜೊತೆ ಚರ್ಚೆಗಳನ್ನು ಮಾಡಿದ್ದಾರೆ, ದೇವೇಗೌಡರು ಚರ್ಚೆ ಮಾಡಿದ್ದಾರೆ. ಅದಾದ ನಂತರವೂ ಪಕ್ಷಕ್ಕೆ ಕುದಿಗೆ ಕುಯ್ತಕ್ಕಂಥ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ ಕೆಲವರಲ್ಲಿ, ಎಲ್ಲರಲ್ಲೂ ನಾನು ಹೇಳಲ್ಲ, ಎಲ್ರಿಗೂ ದೋಷ ಕೊಡಲ್ಲ. ಈಗಾಗಲೇ ಮಾಧ್ಯಮಗಳಲ್ಲಿ ಫೋಟೋಗಳು ಹಾಕೊಂಡಿದ್ದೀರಿ, ಅವ್ರ ಹೆಸರುಗಳನ್ನು ಹಾಕೊಂಡ್ಬಿಟ್ಟಿದ್ದೀರಿ. ಅದರಿಂದ ಅಂಥ ಕ್ಷೇತ್ರಗಳಲ್ಲಿ ನಾನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಲೇಬೇಕಲ್ಲ, ಪಕ್ಷ ಉಳಿಸ್ಕೊಳ್ಳಿಕ್ಕೆ ಕಾರ್ಯಕರ್ತನ ಇವತ್ತು ಅವರಿಗೆ ಶಕ್ತಿ ತುಂಬಲಿಕ್ಕೆ ಆ ಕೆಲಸ ನಾನು ಮಾಡ್ತೀನಿ. ಎಷ್ಟು ಕ್ಷೇತ್ರಗಳಲ್ಲಿ ಆಲ್ಟರ್ನೇಟಿವ್? ಒಂದು ಮೂರ್ನಾಲ್ಕು ಕ್ಷೇತ್ರಗಳು ಆ ರೀತಿ ಇದೆ. ಅದು ಸೃಷ್ಟಿ ಮಾಡ್ಕೊಂಡಿರೋರು ಇಲ್ಲಿ ಶಾಸಕರಾಗಿ ಆಯ್ಕೆ ಬಂದು ಈ ಪಕ್ಷದಲ್ಲಿ 15 ವರ್ಷದಿಂದ ಇದ್ದಂಥವರೇ ಕೆಲವರಲ್ಲಿ ಒಂದು 2-3 ಜನದಲ್ಲಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಏನೋ ಕಾಂಗ್ರೆಸ್ ಬಂದ್ಬಿಡುತ್ತೆ ಅಂತೇಳಿ ಮಾತುಕತೆ ಮಾಡ್ಲಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ರು. ಈಗ ಸ್ವಲ್ಪ ಅಲ್ಲಿ ವಾತಾವರಣ ನೋಡಿದ್ರು, ಅದನ್ನ ಈಗ ಬೇರೆ ರೀತಿಯಲ್ಲಿ ಅದನ್ನ ತಿರುಚ್ಲಿಕ್ಕೆ ಹೊರಟಿದ್ದಾರೆ. ಅದು ಉಪಯೋಗ ಬರೋದಿಲ್ಲ. ನಿಮ್ಮಲ್ಲಿ ಮೊದಲು ಮನಸ್ಸು ಶುದ್ಧ ಇದೆಯಾ ಅನ್ನೋದು ನಿಮಗೆ ಪ್ರಶ್ನೆ ಹಾಕೊಳ್ಳಿ. ನಮ್ಮಿಂದ ಯಾವುದೇ ನಾಯಕರಿಗೆ ಅಪಚಾರ ಆಗಿಲ್ಲ, ಯಾವುದೇ ಶಾಸಕರಿಗೆ ನಾವು ನಾವೇನು ಅಪಚಾರ ಮಾಡಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಕೆಲವು ಭಾವನೆಗಳನ್ನು ಇಟ್ಕೊಂಡಿದ್ದೀರಿ, ಆ ಆತ್ಮವಿಮರ್ಶೆ ನೀವು ಮಾಡ್ಕೋಬೇಕು, ನಾನೆಲ್ಲ ಮಾಡ್ಕೋಬೇಕಾಗಿರೋದು, ಪಕ್ಷದ ನಾಯಕರೆಲ್ಲ ಮಾಡ್ಕೋಬೇಕಾಗಿರೋದು. ನಿಮ್ಮಲ್ಲಿ ಆ ರೀತಿಯ ವಾತಾವರಣ ನಿರ್ಮಾಣ ಏನು ಮಾಡ್ಕೊಂಡಿದ್ದೀರಿ, ಮಾಧ್ಯಮಗಳಿಗೆ ತಿರುಚಿ ಹೇಳಿಕೆಗಳನ್ನು ಕೊಡೋದು ಬೇಕಾಗಿಲ್ಲ. 4 ಕೋಟೆ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಭಾಗ ತೆಗೆದಿದೆ, ಬಂದು ಚರ್ಚೆ ಮಾಡಿ. ನಾನು ಎರಡು ದಿವಸ ನೋಡಿದ್ದೇನೆ ಯಾವುದೋ ಒಂದು ಹೇಳಿಕೆ, ಅವ್ರಿಗೆ ಹೇಳ್ತಕ್ಕಂಥದ್ದು ನಿಮ್ಮ ಮುಖಾಂತರ ಹೇಳ್ತಾ ಇದ್ದಾರೆ. ಚರ್ಚೆಗೆ ಬಂದ ಅವಕಾಶ ಇದೆಯಾ ಸರ್? ಯಾರಿಗೂ ಬೇಕಾದ್ರೂ ಬರ್ಬೋದು, ಚರ್ಚೆಗೆ ಅವಕಾಶ ಇದೆ, ಇಲ್ಲಿ ಪ್ರಶ್ನೆ ಇಲ್ಲ. ನಾವೇನು ಕಾರ್ಯಕರ್ತರಿಗಿಂತ ದೊಡ್ಡವರು ಅಂತ ನಾವೇನು ಎಲ್ಲೂ ಹೇಳಿಲ್ಲ. ಯಾರೇ ಬಂದರೂ ಮುಕ್ತವಾದಂಥ ಅವಕಾಶ ಇದೆ, ಬಂದು ಚರ್ಚೆ ಮಾಡ್ಬೋದು. ತಪ್ಪು ಯಾರ್ದಿದೆ ಇಲ್ಲಿ ನಾನು ಯಾರಿಗೂ ದೋಷ ಕೊಡೋನು ಅಲ್ಲ, ಆದ್ರೆ ನಾ ಪ್ರಾಮಾಣಿಕವಾಗಿ ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಮನಸ್ಸು ಶುದ್ಧ ಮಾಡ್ಕೊಂಡು ಬರಬೇಕು ಅನ್ನೋದನ್ನ ನಾನು ಹೇಳಕ್ ಬಯಸ್ತೀನಿ. ಸರ್, ಕಾಂಗ್ರೆಸ್ ನಾಯಕರು ಸಣ್ಣ ಪುಟ್ಟ ಸಮುದಾಯಗಳ ಕಾರ್ಯಾಗಾರಗಳನ್ನ ಈಗ ಆರಂಭಿಸ್ತಿದ್ದಾರೆ, ಬಹುಶಃ ಇನ್ನೊಂದ್ ಕಡೆ JDS ಒಂದು ರೀತಿ ಭಯ ಸ್ಟಾರ್ಟ್ ಆಗಿದೆ. ನಮ್ಮ ಒಂದು ಪಕ್ಷದ ಸಂಘಟನೆಯನ್ನ ನೋಡಿದ್ಮೇಲೆ ಸ್ವಲ್ಪ ಅವರಲ್ಲೂ ಎಲ್ಲ ಒಂದ್ ಕಡೆ ಆತಂಕ ಶುರುವಾಗಿರಬಹುದು. ಅವ್ರು ತಿಳ್ಕೊಂಡಿದ್ರು ಕೋವಿಡ್ ಪೀರಿಯಡ್ ನಲ್ಲಿ JDS ಪಕ್ಷದ ಒಂದು ನಿಷ್ಕ್ರಿಯತೆ ಇರ್ತಕ್ಕಂಥದ್ದು ಏನೊಂದು ವಾತಾವರಣ ಇತ್ತು, ಪಕ್ಷದ ಸಂಘಟನೆ ಕಡೆ ಗಮನ ಕೊಟ್ಟಿಲ್ಲ ಅಂತ ಹೇಳಿ ಅವರು ತಿಳ್ಕೊಂಡಿದ್ರು. ಇವತ್ತು JDS ಪಕ್ಷ ಇವತ್ತು ಸಂಪೂರ್ಣವಾಗಿ ನಿರಾಸಕ್ತರಾಗಿದ್ದಾರೆ ಅಂತೇಳಿ ನಾವು ಸಮಯಕ್ಕೆ ಕಾಯ್ತಾ ಇದ್ದೆ. ಜನತೆ ಕಷ್ಟದಲ್ಲಿದ್ದಾಗ ನಾವು ನಮ್ಮ ಪಕ್ಷದ ಸಂಘಟನೆ ಅಂತ ಹೇಳಿ ಜನಗಳಲ್ಲಿ ಮತ್ತೆ ಇನ್ನೊಂದು ದೊಡ್ಡ ಅನಾಹುತ ಮಾಡಬಾರದು ಅನ್ನೋದಕ್ಕೋಸ್ಕರವಾಗಿ ಮೌನದಲ್ಲಿದ್ದೆ. ನಾನು ಈಗಲೂ ಸಹ ಒಂದು ಮಾತು ಹೇಳ್ತೇನೆ ಈ ಸರ್ಕಾರಕ್ಕೆ, ಬಹುಶಃ ನಿನ್ನೆ ದಿನದಿಂದ ಮಾಧ್ಯಮಗಳಲ್ಲೂ ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ನೆಲಮಂಗಲದಲ್ಲಿ ಒಂದು ಘಟನೆ ನಡೀತಲ್ಲ, ನಾನು ನಿನ್ನೆ ಹೇಳಿದೆ ನಿಮಗೆ ಮಾಧ್ಯಮಗಳಲ್ಲಿ, ಬಹುಶಃ ರಾಜಕಾರಣಿಗಳಲ್ಲಿ ಬೇರೆ ಪಕ್ಷದ ನಾಯಕರು ಯಾರು ರಿಯಾಕ್ಟ್ ಮಾಡದೇ ಇದ್ದಾಗ ನೇರವಾಗಿ ಹೇಳಿದಂಥವ್ರು ನಾನೇ ಪ್ರಥಮ. ಆ ಕುಟುಂಬದ ಪರಿಸ್ಥಿತಿ ಇವತ್ತು ಒಬ್ಬ ಹೆಣ್ಣು ಮಗಳು ಜನ್ಮ ಕೊಟ್ಟಂತ ಇಬ್ಬರು ಮಕ್ಕಳನ್ನ ಅವರೇ ನೇಣಾಕಿ ಅವರು ಸಾಯ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಇದು ಈ ರಾಜ್ಯ ಸರ್ಕಾರದ ಇವತ್ತು ಮಾಡಿರ್ತಕ್ಕಂಥ ಅವರ ಒಂದು ನಿರ್ಲಜ್ಜತನದ ಅಂತ ಕುಟುಂಬಗಳ ಬದುಕಿಗೆ ಆಸರೆ ಆಗದೆ ಇರ್ತಕ್ಕಂಥದ್ದು ಈ ಸರ್ಕಾರದಿಂದ ಇವತ್ತು ಆ ರೀತಿಯ ಬಲಿಗಳಾಗ್ತಾ ಇದೆ. ಇವತ್ತು ಯಾವ ಅಧಿಕಾರಿಗಳು ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿತ್ತು ಆ ಹೆಣ್ಣು ಮಗಳಿಗೆ, ಇವತ್ತು ನಿಮ್ಮ ಸರ್ಕಾರದಲ್ಲಿ ನಿಯಮಾವಳಿ ಇಟ್ಕೊಂಡಿದ್ದೇವೆ, ಯಾರಾದರೂ ಸರ್ಕಾರಿ ನೌಕರರು ತೀರ್ಕೊಂಡು ಹೋದಾಗ 6 ತಿಂಗಳಲ್ಲಿ ಒಂದು ಅನುಕಂಪದ ಆಧಾರದ ಕೆಲಸ ಕೊಡಬೇಕು. ಆ ಹೆಣ್ಣು ಮಗಳಿಗೆ ಕೆಲಸನೂ ಕೊಡಲಿಲ್ಲ, ಇಲ್ಲ ಅವ್ರಿಗೆ ಕೊಡಬೇಕಾದಂಥ ಅವರ ಸರ್ವಿಸ್ನ ಹಣ ಕೊಡಲಿಲ್ಲ. ಇದೇ ಸರ್ಕಾರವೇ ಕೋವಿಡ್ನ ಅನಾಹುತದಲ್ಲಿ ಸಾಯ್ತಕ್ಕಂಥ ಕೋವಿಡ್ ವಾರಿಯರ್ಗೆ 30 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು, ಆ ವ್ಯಕ್ತಿಗೆ ಆ ಹಣನೂ ಹೋಗಲಿಲ್ಲ.
ಇಂಥ ಪರಿಸ್ಥಿತಿನಲ್ಲಿ ಕಳೆದ ಒಂದು ವರ್ಷ ಆ ಹೆಣ್ಣು ಮಗಳು ಆ ಇಬ್ಬರು ಮಕ್ಕಳನ್ನ ಸಾಕಬೇಕಾದ್ರೆ ಮನೆ ಮುಂದೆ ಬರ್ತಕ್ಕಂಥ ಸಾಲ ಕೊಟ್ಟಂತವರ ಹಿಂಸೆಗಳನ್ನ ಯಾವ ರೀತಿ ಅನುಭವಿಸಿರ್ಬೋದು? ಇದು ಯಾವುದು ಈ ಸರ್ಕಾರದ ಗಮನಕ್ಕೆ ಬರಲೇ ಇಲ್ಲ ಇವರಿಗೆ. ಈ ಸರ್ಕಾರ ಒಂದು ರೀತಿ ನನಗೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು. ಕೊಲೆಗಡಕ ಸರ್ಕಾರದ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಲೂ ಎಚ್ಚೆತ್ತುಕೊಳ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಅಷ್ಟು ನೇರವಾಗಿ ಹೇಳಿದ್ದೇನೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿ. ಇವತ್ತು ಗೈಡ್ ಲೈನ್ಗಳನ್ನು ಹಾಕೊಂಡು 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಯಾವ ಗೈಡ್ ಲೈನ್ ನಿಮ್ಮದು ಎಷ್ಟು ತಿಂಗಳು ಬೇಕು ನಿಮಗೆ? ಆ ಗೈಡ್ ಲೈನ್ ಅಲ್ಲಿ ಈ ನೀವು ಮಾಡ್ತಕ್ಕಂತಹ ಕೆಲವು ಕಂಡೀಷನ್ಗಳು ಆ ಕುಟುಂಬಕ್ಕೆ ಹಣ ಸಿಗುತ್ತೋ ಇಲ್ಲವೋ ಅದು ಗೊತ್ತಿಲ್ಲ. ಈಗ ಆ ಪರಿಸ್ಥಿತಿಗೆ ದೂಡ್ಕೊಂಡು ಜನಗಳಿಗೆ ಹೊರನೋಟಿಗೆ ಪ್ರಚಾರಕ್ಕೆ ಹೇಳ್ಕೊಳ್ಳೋದು ಆ ಅಂತ ನೊಂದಿರತಕ್ಕಂಥ ಕುಟುಂಬಗಳಿಗೆ ಒಂದು ಬಿಡುಗಾಸು ಕೊಡದೆ ಇವತ್ತು ಹಣವನ್ನ ಬೇರೆ ರೀತಿ ಫೋನ್ ಮಾಡ್ಕೊಂಡು ಕೂತಿದ್ದೀನಿ. ಇದನ್ನ ಸರಿಪಡಿಸ್ಕೋಬೇಕು ಅನ್ನೋದೇ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.